ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೋಸ್ ಗ್ಲಿಮ್ಸ್. ಹಿಂದಿನ ವಿಡಿಯೋನಲ್ಲಿ ಶೃಂಗೇರಿನಲ್ಲಿ ಭೈರವದ ಅಕ್ಷರಾಭ್ಯಾಸ ಹಾಗೂ ಹಲವಾರು ಜಾಗಗಳನ್ನು ನಾವು ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಅಂದರೆ ಶೃಂಗೇರಿ ಮಠ ಆಗಿರ್ಬೋದು ಅಥವಾ ಗುರುಗಳ ವಾಸಸ್ಥಾನ ಆಗಿರ್ಬೋದು, ಬಹಳಷ್ಟು ಜಾಗ ತುಂಬಾ ಪ್ರಶಾಂತವಾಗಿತ್ತು. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೊರಟಿರುವಂಥದ್ದು ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳಕ್ಕೆ ಭೈರವದು ಮುಡಿ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದರಿಂದ ನಾವು ಶೃಂಗೇರಿಯಿಂದ ಇವಾಗ ಹೋಗ್ತಾ ಇರುವಂಥದ್ದು ಧರ್ಮಸ್ಥಳಕ್ಕೆ. ಸೊ ಬನ್ನಿ, ಧರ್ಮಸ್ಥಳದಲ್ಲಿ ಭೈರವದು ಮುಡಿ ಹೇಗೆ ಕೊಟ್ವಿ ಆ್ಯಂಡ್ ಭೈರವ್ ಹೇಗೆಲ್ಲ ರಿಯಾಕ್ಟ್ ಮಾಡ್ದ ಅಂತ ಹೇಳಿ ನೀವೇ ನೋಡಿ. ಆ್ಯಂಡ್ ಈ ವಿಡಿಯೋನ ಕೊನೆ ತನಕ ನೋಡಿ, ಖಂಡಿತವಾಗ್ಲೂ ತುಂಬಾ ಎಂಜಾಯ್ ಮಾಡ್ತೀರ. ಧರ್ಮಸ್ಥಳ ಮುಗಿಸಿ ನಾವು ಇನ್ನೂ ಒಂದು ಗಣಪತಿ ದೇವಸ್ಥಾನ, ಅಂದರೆ ತುಂಬ ಜನ ಧರ್ಮಸ್ಥಳಕ್ಕೆ ಹೋಗುವಂಥವರು ಈ ಒಂದು ಗಣಪತಿ ದೇವಸ್ಥಾನವನ್ನು ಖಂಡಿತವಾಗ್ಲೂ ವಿಸಿಟ್ ಮಾಡೇ ಮಾಡ್ತಾರೆ. ಆ ಒಂದು ಪವರ್ಫುಲ್ ದೇವಸ್ಥಾನ ಕೂಡ ಹೋಗಿದ್ವಿ. ಸೊ ಅಲ್ಲಿ ಕೂಡ ಹೇಗಿತ್ತು ಪೂಜೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಮೊದಲಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಭೈರವನ ನಾನಿಲ್ಲಿ ಮುಡಿ ಕೊಡಿಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಸೊ ಇನ್ನೊಂದೇನು ಹೇಳಬೇಕು ಅಂತಂದರೆ, ಧರ್ಮಸ್ಥಳದಲ್ಲಿ ನೇತ್ರಾವತಿಯಲ್ಲಿ ಯಾವುದೇ ರೀತಿ ನೀರಿರಲಿಲ್ಲ, ಅಂದರೆ ಫುಲ್ ಮಳೆ ಬರ್ದಲ್ಲೇ ಇದ್ದ ಕಾರಣ ಕೆರೆ ಐ ಮೀನ್ ನದಿ ಏನೂ ತುಂಬಿರಲಿಲ್ಲ, ಹೊಳೆಗಳಲ್ಲಿ ನೀರಿರಲಿಲ್ಲ, ಬಟ್ ಡ್ಯಾಮಲ್ಲಿತ್ತು. ಬಟ್ ಈ ಸ್ನಾನ ಮಾಡೋದಕ್ಕೆ ಆ ಥರ ಅವಕಾಶಗಳಿರಲಿಲ್ಲ, ಬಟ್ ಇದ್ದಿದ್ದು ತುಂಬ ಗಲೀಜಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾವು ಸ್ನಾನ ಮಾಡ್ಕೊಳ್ಳೋದಕ್ಕೆ ನಾವು ಮತ್ತೆ ರೂಮ್ಗೆ ಹೋಗಬೇಕಾಯಿತು. ಸೊ ಫಸ್ಟ್ ಇಲ್ಲಿ ಅಪ್ಪ ಮಗ ಇಬ್ಬರೂ ಮಂಜುನಾಥ ಸ್ವಾಮಿನ ನೆನೆಸಿ ಇಲ್ಲಿ ಮುಡಿನ ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಮುಡಿ ಕೊಡೋದು ಒಂದು ಕಾರಣ ಇದೆ, ಅಂದರೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮ ಇಡೀ ಬಾಡಿನಲ್ಲಿ ಕೂದಲು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅಂದರೆ ನಮ್ಮ ಸೌಂದರ್ಯನ ಹೆಚ್ಚಿಸುತ್ತೆ ಅಂತ ಕೂಡ ಹೇಳ್ಬೋದು. ಸೊ ಅಂಥ ಒಂದು ಸೌಂದರ್ಯವನ್ನು ಹೆಚ್ಚಿಸುವಂಥದ್ದನ್ನು ದೇವ್ರಿಗೋಸ್ಕರ ಅರ್ಪಣೆ ಮಾಡ್ತೀವಿ, ಅಂದರೆ ನಮ್ಮ ಭಕ್ತಿನ ಒಂದು ರೀತಿ ತೋರಿಸುವಂಥದ್ದಾಗಿರುತ್ತೆ ಈ ಮುಡಿ ಕೊಡುವಂಥ ಕಾರ್ಯಕ್ರಮ. ಸೊ ಇದರಲ್ಲಿ ಭೈರವ್ಗೆ ಆ್ಯಕ್ಚುಲಿ ಇದ್ರದ್ದು ಏನೂ ಗೊತ್ತಿಲ್ಲ, ಭಕ್ತಿ ಅಂದರೆ ಏನು, ದೇವರು ಅಂದರೆ ಏನು ಅಂತ ಗೊತ್ತಿಲ್ಲ. ಬಟ್ ನಾವೇನು ತೋರಿಸ್ಕೊಡ್ತೀವೋ ಅವನು ಕೂಡ ಅದನ್ನೇ ಕಲಿತಾನೆ ಅಂತ ಹೇಳ್ಬೋದು. ಬಟ್ ಅವನಿಗೆ ಐಡಿಯಾ ಕೂಡ ಇರಲಿಲ್ಲ ಈ ಥರದ್ದು ಯಾವುದನ್ನು, ಬಿಕಾಸ್ ಅವನು ಪುಟ್ಟವನಿದ್ದಾಗ ನಾವು ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಕೊಟ್ಟಿದ್ವಿ, ಅಂದರೆ ಭೈರವೇಶ್ವರನ ದೇವಸ್ಥಾನಕ್ಕೆ ಕೊಟ್ಟಿದ್ವಿ. ಆಗಲೂ ತೀರಾ ಪುಟ್ಟವನಿದ್ದ ಆ್ಯಂಡ್ ತುಂಬಾ ರಗಳೆ ಮಾಡ್ದ, ಬಿಕಾಸ್ ನಮ್ಮ ಕೈಯಲ್ಲೇ ಅವನು ಕೂದಲು ಮುಟ್ಟಿಸ್ಕೊಂಡು ಜುಟ್ಟು ಹಾಕಿಸ್ಕೊಳ್ಳೋದಕ್ಕೆ ಕಷ್ಟಪಡ್ತಾನೆ. ಬಟ್ ಅಂಥದ್ರಲ್ಲಿ ಯಾರೋ ಬಂದು ಅವನಿಗೆ ಕೂದಲನ್ನೆಲ್ಲ ಮುಟ್ತಾರೆ ಅಂದರೆ ಅವನಿಗಂತೂ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಯಿತು. ಬಟ್ ಆದರೆ ಇಲ್ಲಿ ನೋಡ್ಬೋದು ಎಷ್ಟು ಆರಾಮಾಗಿ ಕೂರಿಸ್ಕೊಂಡು ನೀಟಾಗಿ ಕೂದಲನ್ನ ತೆಗಿತಾ ಇದ್ದಾರೆ ಅಂತ. ಮೊದಲಿಗೆ ಎರಡು ಜುಟ್ಟು ಹಾಕಿದ್ರು ಆ್ಯಂಡ್ ಡಿಟ್ಟೋ ಹುಡುಗಿ ಥರ ಕಾಣ್ತದ, ನನಗಂತೂ ಒಂಥರ ಅನ್ನಿಸ್ತಿತ್ತು ಅಯ್ಯೋ ಅಯ್ಯೋ ಅಂತ. ಬಿಕಾಸ್ ಅವನಿಗಿಂತ ಹೆಚ್ಚಾಗಿ ನನಗೆ ಭೈರವದ ಕೂದಲು ತುಂಬಾ ಇಷ್ಟ ಆಗ್ತಿತ್ತು. ಬಟ್ ಎಸ್, ದೇವ್ರಿಗೋಸ್ಕರ ಅಂತ ಅಂದ್ಕೊಂಡು ಬಿಟ್ಟಿದ್ದರಿಂದ ಒಂದು ವರ್ಷದಿಂದ ಬಿಟ್ಟಿದ್ದಂಥ ಕೂದಲು ಭೈರವ್ಗೆ ಇದು. ಸೊ ಹಾಗಾಗಿ ದೇವ್ರನ್ನ ನೆನೆಸ್ಕೊಂಡು ನಮ್ಮ ಪಾಪುಗೆ ಎಲ್ಲ ಒಳ್ಳೇದು ಮಾಡಲಿ, ಒಳ್ಳೆ ವಿದ್ಯಾ ಬುದ್ಧಿ ಆರೋಗ್ಯ ಆಯಸ್ಸು ಕೊಡಲಿ ಅಂತ ಹೇಳ್ತಾ ಈ ಒಂದು ಮುಡಿನ ತೆಗೆಸಿದ್ವಿ. ಭೈರವ್ ಆಲ್ಮೋಸ್ಟ್ ಒಂದು ಅರ್ಧ ಮುಗಿಯೋ ತನಕ ಒಂದು ಸ್ವಲ್ಪ ಸಮಾಧಾನವಾಗಿದ್ದ. ಅದಾದಮೇಲೆ ಏನಾಯಿತು ಅನ್ನೋ ಗೊತ್ತಿಲ್ಲ, ತೀರ ಅಳಕ್ಕೆ ಶುರು ಮಾಡಿಬಿಟ್ಟ. ಬಟ್ ಆದರೂ ಸಮಾಧಾನವಾಗಿ ಮಾಡಿಸ್ಕೊಂಡು ಅಪ್ಪ ಮಗ ಇಬ್ಬರೂ ವಾಪಸ್ ಬರ್ತಾಯಿದ್ದಾರೆ. ಎರಡು ಬೋರ್ಡ್ ಗುಂಡಾಸ್ ತುಂಬ ಬುದ್ಧಿವಾಗಿ ಕಾಣ್ತಾ ಇದ್ರು. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದೆ, ಕೂದಲು ತೆಗ್ಸಿದ ಮೇಲೆ ಭೈರವ್ ಒಂಥರ ಫುಲ್ ಚೇಂಜ್ ಆಗಿಬಿಡ್ತಾನೆ ಅನ್ನೋ ಥರ ಅನಿಸ್ತಿತ್ತು. ಬಟ್ ತೆಗ್ದಾದ್ಮೇಲೆ ಇನ್ನೂ ಕ್ಯೂಟಾಗಿ ಕಾಣಿಸೋಕೆ ಶುರುವಾದ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಈ ಚಿಕ್ಕ ಚಿಕ್ಕ ಬುದ್ಧಗಳು ಬರ್ತಾರಲ್ಲ ಗೊಂಬೆಗಳು, ಆ ಥರ ಕಾಣಿಸೋಕೆ ಶುರು ಆಗಿಬಿಟ್ಟ. ಸೊ ಎಸ್, ಮುಡಿಯೆಲ್ಲ ಮುಗಿಸ್ಕೊಂಡು ನಾವು ರೂಮಿಗೆ ಹೋಗಿ ಮತ್ತೆ ಪುನಃ ದೇವಸ್ಥಾನಕ್ಕೆ ಬರೋದಿತ್ತು. ಈ ದೇವಸ್ಥಾನದ ಸುತ್ತಲಿನ ಆವರಣನೇ ಅಷ್ಟು ಖುಷಿ ಅನಿಸುತ್ತೆ. ಹೇಳಬೇಕು ಅಂದರೆ ಬಹಳನೇ ಬಿಸಿಲಿತ್ತು ಧರ್ಮಸ್ಥಳದಲ್ಲಿ, ಆದರೆ ಅನ್ನಪೂರ್ಣೇಶ್ವರಿ ಹಾಗೂ ಶೃಂಗೇರಿಲಿ ನಾವೇನು ಹೋದ್ವಿ ತೀರಾ ಏನು ಹೈ ಟೆಂಪ್ರೇಚರ್ಸ್ ಅಥವಾ ಆ ಥರ ಏನೂ ಇರಲಿಲ್ಲ, ತುಂಬ ಮೈಲ್ಡ್ ಆಗಿತ್ತು. ಬಟ್ ಧರ್ಮಸ್ಥಳ ಮಾತ್ರ ಎಷ್ಟೇ ಬಿಸಿಲಿತ್ತು ಅಂತ ಅಂದರೆ ನಿಜವಾಗ್ಲೂ ಕಾಲುಗಳೆಲ್ಲ ಬರೀ ಕಾಲಲ್ಲಿ ಓಡಾಡೋರ್ದಂತೂ ಹಪ್ಪಳ ಆಗೋಗ್ಬಿಡ್ತಿತ್ತು ಕಾಲು, ಅಷ್ಟು ಬಿಸಿಲಿತ್ತು. ಬಟ್ ಆದರೂ ಆ ದೇವಸ್ಥಾನಕ್ಕೆ ಒಳಗೆ ಹೋದಾಗ ಇರೋವಂಥ ಸಮಾಧಾನ ಇದೆಯಲ್ಲ, ಖಂಡಿತವಾಗ್ಲೂ ಯಾರೂ ಅದನ್ನು ಎಲ್ಲೂ ಸಿಗೋದಿಲ್ಲ ಅನಿಸುತ್ತೆ ಆ ಒಂದು ಎಕ್ಸ್ಪೀರಿಯೆನ್ಸ್. ಅದು ನಮ್ಮ ನಂಬಿಕೆ ಆಗಿದೆಯೋ ಅಥವಾ ನಮ್ಮ ಭಕ್ತಿಯಿಂದ ನಮ್ಗೆ ಹಾಗೆ ಅನಿಸುತ್ತೋ ಅಂತ ಗೊತ್ತಿಲ್ಲ, ಬಟ್ ಆ ಕ್ಷೇತ್ರದ ಮಹಿಮೆನೇ ಅಷ್ಟು ಅಂತ ಅನಿಸುತ್ತೆ.
ಸೊ ಅದಾದಮೇಲೆ ಆ್ಯಕ್ಚುಲಿ ಇದು ಬೆಳಗಿನ ವಿಡಿಯೋ. ನೈಟ್ ಮಹಾಮಂಗಳಾರತಿ ಕೂಡ ನಾವು ಧರ್ಮಸ್ಥಳದಲ್ಲಿ ನೋಡಿದ್ವಿ, ಬಿಕಾಸ್ ನಾವು ಹೋಗಿದ್ದು ತೀರಾ ಲೇಟಾಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಲಾಸ್ಟ್ ಪೂಜೆಗಾದರೂ ನಾವು ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಹೇಳಿ ನೈಟ್ ಹೋಗಿದ್ವಿ. ಸೊ ಆವಾಗಂತೂ ಧರ್ಮಸ್ಥಳದಲ್ಲಿ ನಮಗೆ ಒಂಥರ ಮಿರಾಕಲ್ ಅಂತ ಅನಿಸಿದ್ದೇನು ಅಂತಂದರೆ, ಮಹಾಮಂಗಳಾರತಿ ಪೂಜೆಗೆ ಸ್ವಾಮಿಗಳು ಬರ್ತಾರೆ, ಅಂದರೆ ವೀರೇಂದ್ರ ಹೆಗ್ಡೆ ಅವರು ಬಂದು ಕೊನೆಯ ಪೂಜೆ ಅವರ ಅಸ್ತಿತ್ವದಲ್ಲೇ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಆ ಒಂದು ಟೈಮಲ್ಲಿ ಭೈರವನ ಮಾತಾಡಿಸಿದ್ದು ನನಗೆ, ನಮ್ಮ ಮನೆಯವ್ರಿಗೆ, ನಮ್ಮ ಪಪ್ಪ ಮಮ್ಮಿ ಎಲ್ಲರಿಗೂ ಬಹಳ ಖುಷಿ ತಂದಂಥ ವಿಚಾರ. ಪೂಜೆ ಮಾಡಿಕೊಂಡು ವಾಪಸ್ ಹೋಗಬೇಕಾದಾಗ ಭೈರವ್ ಏನೋ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದ ಧರ್ಮಸ್ಥಳದಲ್ಲಿ. ಸೊ ಆವಾಗ ಅವರು ಮಾತಾಡಿಸಿದ್ದು ನಿಜವಾಗ್ಲೂ ಅವ್ರನ್ನ ಹತ್ತಿರದಿಂದ ಅಷ್ಟು ನೋಡಿದ್ದೇ ನಮ್ಮ ಪುಣ್ಯ ಅಥವಾ ನಮ್ಮ ಭಾಗ್ಯ. ಅಂಥದ್ರಲ್ಲಿ ಭೈರವನ ಅವ್ರು ಮಾತಾಡಿಸಿದ್ದು ನಿಜವಾಗ್ಲೂ ಪುಣ್ಯ ಅಂತಲೇ ಹೇಳ್ಬೋದು. ಅವ್ರ ಮುಖ ನೋಡೋಕ್ಕೇ ಅಷ್ಟು ಸಮಾಧಾನ, ಅಷ್ಟು ಪೀಸ್ಫುಲ್ ಅಂತ ಅನಿಸುತ್ತೆ. ಆ್ಯಂಡ್ ಇಟ್ ವಾಸ್ ಒಂಥರ ಹೆಂಗೆ ಹೇಳಬೇಕು ಅಂತಂದರೆ ಅದು ಮರೆಯೋಕ್ಕಾಗ್ದಲ್ಲಿರೋ ಅಂಥ ಮೆಮೊರೀಸ್ ಅನಿಸುತ್ತೆ. ಬಟ್ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಳೋಕ್ಕಾಗಲ್ಲ, ಬಿಕಾಸ್ ನಾನು ದೇವರನ್ನ ನೋಡ್ತಾ ಮಗ್ನಳಾಗಿಬಿಟ್ಟಿದ್ದೆ. ಸೊ ಏನು ತೊಗೋಬೇಕು ವೀಡಿಯೋ ಮಾಡಬೇಕಂತ ಅನ್ನಿಸ್ಲಿಲ್ಲ. ಬಟ್ ಆ ಮೆಮೊರೀಸ್ ಅಂತೂ ಇದೆಯಲ್ಲ, ಅಟ್ ಇಸ್ ಲೈಫ್ ಲಾಂಗಿಗೆ ಮರೆಯೋಕ್ಕಾಗ್ತಾ ಇರೋವಂಥದ್ದು. ಬಿಕಾಸ್ ಇದೇ ಫಸ್ಟ್ ಟೈಮ್ ನಾನು ವೀರೇಂದ್ರ ಹೆಗ್ಡೆ ಅವ್ರನ್ನ ಮಾತಾಡಿದಂಥದ್ದು, ಲೈವ್ ಆಗಿ ನೋಡಿದಂಥದ್ದು. ಸೊ ಬಹಳ ಖುಷಿ ಇದೆ. ಸೊ ಇದು ಇಲ್ಲೇನು ನಡೀತಾ ಇದೆ, ಇದು ಆ್ಯಕ್ಚುಲಿ ಹರಿಸ್ಕೊಂಡು ಮಾಡ್ತಿರೋವಂಥ ತುಲಾಭಾರ ಅಂತಲೇ ಹೇಳ್ಬೋದು. ಅಂತಂದರೆ ಏನಾದರೂ ಕಷ್ಟಗಳಿದ್ದಾಗ ಸ್ವಾಮಿಯಲ್ಲಿ ಮನೆಯಿಂದನೇ ಬೇಡಿಕೊಂಡು, ಅಂದರೆ ಸ್ವಾಮಿ ನನಗೆ ಈ ಕಷ್ಟ ಇದೆ ತಂದೆ, ನೀನು ಇದನ್ನು ಪರಿಹಾರ ಮಾಡಿಕೊಡು ಅಂತ ಹೇಳಿ ನಮ್ಮ ಭಕ್ತಿಗೆ ಏನು ಕೊಡಬೇಕಂತ ಅನಿಸುತ್ತೋ ಆ ಥರದನ್ನು ನಾವಿಲ್ಲಿ ತುಲಾಭಾರ ಕೊಡ್ತೀವಿ ಅಂತಲೇ ಹೇಳ್ಬೋದು. ತುಂಬ ಜನ ಇದನ್ನು ಮಾಡಿಸ್ತಿರ್ತಾರೆ, ಬಟ್ ಇದಕ್ಕೆ ಅಂತಲೇ ಸಪ್ರೇಟ್ ಕ್ಯೂ ಇರುತ್ತೆ. ಸೊ ಹಾಗಾಗಿ ನಾವು ದರ್ಶನದ ಲೈನಲ್ಲಿ ಹೋಗಲಿಲ್ಲ. ಬಟ್ ಇನ್ಫ್ಯಾಕ್ಟ್ ಇದಕ್ಕೆ ಅಂತಲೇ ಅಂದರೆ ತುಲಾಭಾರಕ್ಕೆ ಬೇರೆ ಲೈನ್ ಇರುತ್ತೆ. ಸೊ ಅದರಲ್ಲಿ ಹೋಗಿದ್ದರಿಂದ ನಮಗೆ ಸ್ವಲ್ಪ ರಶ್ ಕಮ್ಮಿ ಅಂತ ಅನ್ನಿಸ್ತು. ಬಟ್ ತುಲಾಭಾರ ಮಾಡಿಸಿದಂತೂ ಬಹಳ ಖುಷಿ ಇದೆ, ಬಿಕಾಸ್ ಈ ಒಂದು ದೇವಸ್ಥಾನದಲ್ಲಿ ಎಷ್ಟು ಜನ ಬಂದು ಪ್ರಸಾದ ಸ್ವೀಕರಿಸ್ತಾರೆ, ಅದರಲ್ಲಿ ನಮ್ಮದು ಒಂದು ಅಳಿಲು ಸೇವೆ ಅಂತಲೇ ಹೇಳ್ಬೋದು. ಅಷ್ಟು ಜನಕ್ಕೆ ಈ ದೇವಸ್ಥಾನದಿಂದ ಅಷ್ಟು ಜನದ ಹಸುವಿನ ನೀಗ್ತಾ ಇದೆ. ಸೊ ಅದರಲ್ಲೂ ನಮ್ಮದು ಒಂದು ಪುಟ್ಟ ಸಣ್ಣ ಭಾಗ ಇರಲಿ ಅಂತ ಹೇಳಿ ಹರಕೆ ಜೊತೆಗೆ ನಾವೊಂದು ಅಕ್ಕಿ ಬೆಲ್ಲನ ಈ ಥರ ತುಲಾಭಾರ ಅಂತಂದರೆ ನಮ್ಮ ವೆಯ್ಟ್ಗೆ ಎಷ್ಟಾಗುತ್ತೋ ಅಷ್ಟು ವೆಯ್ಟ್ ಮಾಡಿಸಿ ಇಲ್ಲಿ ಸ್ವಾಮಿಯ ನೆನೆಸಿ ಸ್ವಾಮಿಗೆ ಅರ್ಪಣೆ ಮಾಡುವಂಥದ್ದು ಈ ಒಂದು ತುಲಾಭಾರ ಅಂತಲೇ ಹೇಳ್ಬೋದು. ಬಹಳ ನೆಮ್ಮದಿ, ಬಹಳ ಖುಷಿ. ಆ ತುಲಾದ ಮೇಲೆ, ಅಂದರೆ ತುಲಾಭಾರದ ಮೇಲೆ ಕೂತಾಗ ಏನೋ ಒಂಥರ ಮೈ ಜುಮ್ ಅನಿಸುತ್ತೆ. ಆ ಸೆಕೆಂಡ್ಗೆ ದೇವರ ಕೃಪೆ ನಮ್ಮ ಮೇಲೆ ಆಗುತ್ತೆ ಅಂತ ಭಾವಿಸ್ತೀವಿ. ಸೊ ಎಸ್, ಧರ್ಮಸ್ಥಳ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ ಅಂಥದ್ದು ಕುಕ್ಕೆ ಸುಬ್ರಹ್ಮಣ್ಯಗೆ. ಸೊ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗೋಕ್ಕಿಂತ ಮುಂಚೆನೇ ನಮಗೆ ಈ ಥರದ್ದೆಲ್ಲ ಸೋಳಾ ಐಟಮ್ಸು, ಪೈನಾಪಲ್ ಇದೆಲ್ಲ ತುಂಬ ನೋಡೋಕ್ಕೆ ಸಿಗ್ತಿತ್ತು. ಆ್ಯಂಡ್ ಫುಲ್ ಜಾರ್ ಸೋಡಾ ನಮ್ಮ ಮನೆಯವರಂತೂ ಟ್ರೈ ಮಾಡಬೇಕು ಅಂತ ಹೇಳಿ ಟ್ರೈ ಮಾಡ್ತಾರೆ. ಬಟ್ ನನಗೆ ಇದು ಈ ಸೋಡಾ ಐಟಮ್ಸಿಂದ ಸ್ವಲ್ಪ ದೂರನೇ ನನಗೆ, ಅಂದರೆ ಈ ಏನು ಹೇಳ್ತಾರೆ ಈ ಸೋಡಾ ವಾಟರ್ಸ್ ಇರ್ಬೋದು ಅಥವಾ ಆ ಥರದ್ದು ಏನೂ ನನಗೆ ಆಗಲ್ಲ, ಆ ಟೇಸ್ಟೇ ನನಗಾಗೋದಿಲ್ಲ, ಒಂಥರ ವಾಮಿಟಿಂಗ್ ಸೆನ್ಸೇಷನ್ ಆಗುತ್ತೆ. ಬಟ್ ಎಸ್, ನಮ್ಮ ಮನೆಯವ್ರಿಗೆ ಇಷ್ಟ ಆಯಿತು. ಆ್ಯಂಡ್ ಪಪ್ಪ ಕೂಡ ಟ್ರೈ ಮಾಡಿದ್ರು, ಚೆನ್ನಾಗಿತ್ತು ಅಂತ ಹೇಳಿದ್ರು. ಲಾಸ್ಟಲ್ಲಿ 1-2 ಬಿಟ್ಟಷ್ಟು ತೊಗೊಂಡೆ ನಾನು. ಆ್ಯಂಡ್ ಭೈರವ್ ಕೂಡ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಥ್ಯಾಂಕ್ ಗಾಡ್ ಟು ಭೈರವ್, ಲೈಕ್ ದೊಡ್ಡ ಮಕ್ಕಳ ಥರನೇ ಅವನು ಎಲ್ಲರ ಜೊತೆ ಹೊಂದ್ಕೊಂಡು ಬಂದ. ಅಂದರೆ ಇವಾಗ ನಾವು ಮಗುನ ಕರ್ಕೊಂಡು ಹೋಗ್ತಾಯಿದ್ದೀವಪ್ಪ, 2 ವರ್ಷದ ಮಗು, ಅವ್ನಿಗೆ ಹೇಗೆ ಸಂಭಾಳಿಸ್ಬೇಕು, ಅವ್ನಿಗೆ ಊಟ ಏನು, ತಿಂಡಿ ಏನು, ನಿಜವಾಗ್ಲೂ ಚಿಂತನೆ ಆಗಲಿಲ್ಲ. ಬಿಕಾಸ್ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತಿದ್ರು ಅದನ್ನೇ ಊಟ ಮಾಡ್ತಿದ್ದ ಅವನು ಕೂಡ. ಅಂದರೆ ತೀರಾ ಹೊಟ್ಟೆ ತುಂಬ ಅಂತಲ್ಲ, ಅಟ್ಲೀಸ್ಟ್ ಅವ್ನಿಗೆ ಎಷ್ಟಾಗತ್ತೋ ಅಷ್ಟು ತಿಂತಿದ್ದ. ಬಟ್ ಮತ್ತೆ ಹೊರಗಡೆ ಕರ್ಕೊಂಬಂದು ಇಡ್ಲಿ ಏನಾದರೂ ತಿನ್ಸ್ಕೊಂಡ್ರೆ ಆರಾಮಾಗಿ ಆಟ ಆಡ್ಕೊಂಡಿದ್ದ. ಸೊ ಅವ್ನು ಒಂಚೂರು ಇಡೀ ಟ್ರಿಪ್ ಪೂರ್ತಿ ಒಂಚೂರು ಕಿರಿಕಿರಿ ಆಗಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಭೈರವ್ ಅಂತಲೇ ಹೇಳ್ಬೋದು. ಬಿಕಾಸ್ ಅಷ್ಟು ಮುದ್ದಾಗಿ ಆಟ ಆಡ್ಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಹೊಸ ಜಾಗ ಆ ಥರದ್ದು ಏನೂ ಅವನು ಕನ್ಸರ್ನ್ಸೇ ಇಲ್ಲ, ಆರಾಮಾಗಿ ಇದ್ದಿದ್ದ ಕಡೆ ಹೋಗಿದ್ದ ಕಡೆ ರೂಮ್ಗೆ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲರನ್ನೂ ರೆಡಿ ಮಾಡಿಸ್ಕೊಂಡು ನೀವು ರೆಡಿ ಆದರೆ ಅವ್ರು ರೆಡಿ ಆದರೆ ಬನ್ನಿ ಹೋಗೋಣ ಅಂತ ಕರ್ಕೊಂಡು ಹೋಗೋದಿದೆಯಲ್ಲ. ಸೀರಿಯಸ್ಲಿ ನನಗೊಂಥರ ಮೆಚ್ಯೂರ್ಡ್ ಕಿಡ್ನ ನೋಡ್ತಾ ಇದ್ದೀನಿ ಏನೋ ಅಂತ ಅನಿಸುತ್ತೆ. ಬಟ್ ಎಸ್, ಐ ಆಮ್ ಸೋ ಹ್ಯಾಪಿ ಅಬೌಟ್ ಭೈರವ್. ಲೈಕ್
ನಾನು ತುಂಬ ಪ್ರಿಪೇರ್ ಆಗಿ ಹೋಗಿದ್ದೆ, ಹೇಗೆ ಮಾಡ್ತಾನೋ, ನಾನು ಹೇಗೆ ಸಂಭಾಳಿಸಿದ್ದು ಅಂತ ಎಲ್ಲ. ಬಟ್ ಎಸ್, ಇಟ್ ವಾಸ್ ಟೋಟಲಿ ಡಿಫ್ರೆಂಟ್. ಸೊ ಇದೇನು ಕುಡಿತಾ ಇದಾರಲ್ಲ, ಇದು ಬಂದು ಸೋಡಾ ಅಂತ ಹೇಳ್ತಾರೆ. ಇದನ್ನು ನನಗೆ ಟ್ರೈ ಮಾಡೋಕೆ ಕೊಟ್ಟರು, ನನಗೆ ಒಂಚೂರು ಇಷ್ಟ ಆಗಲಿಲ್ಲ. ಐ ಜಸ್ಟ್ ಸೊ ಪೈನಾಪಲ್ಸ್ ಜೊತೆಗೆ ಈ ಥರ ತಾಟಿಲಿಂಗ್ ಅಂತ ನಾವೇನು ಕರಿತೀವಿ, ಇದು ತುಂಬ ಫೇಮಸ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲ ಆಲ್ಮೋಸ್ಟ್ ಆ ರೋಡ್ ಫುಲ್ಲು ನಾವೇನು ಹೋಗ್ತೀವಲ್ಲ ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗೋ ಅಷ್ಟು ರೋಡ್ ಪೂರ್ತಿ ಒಂದು 10 meters ಗ್ಯಾಪಲ್ಲಂತೂ ಈ ಥರದ್ದು ಸೋಡಾ ಐಟಮ್ಸ್ ಆಗಿರ್ಬೋದು, ಇದರ ತಾಟಿಲಿಂಗು ಎಲ್ಲ ಪ್ರತಿಯೊಂದನ್ನು ಇಟ್ಕೊಂಡಿದ್ರು. ಸೊ ಇದು ಆ್ಯಕ್ಚುಲಿ ನಾನು ಟ್ರೈ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ನಾನು ಒಂದ್ಸತಿ ಯಾವಾಗಲೂ ಚಿಕ್ಕೋಳಿದ್ದಾಗ ಟ್ರೈ ಮಾಡಿ ನನಗೆ ಅಟ್ಲೀಸ್ಟ್ ಒಂಚೂರು ಇಷ್ಟ ಆಗಿರಲಿಲ್ಲ. ಭೈರವ್ಗಂತೂ ಒಂದಷ್ಟು ಗಾಡಿಗಳು ಸಿಕ್ಬಿಟ್ಟಿತ್ತು, ಹೋಗಿದ್ದ ಕಡೆಯೆಲ್ಲ ಒಂದೊಂದು ಗಾಡಿಗಳೇ ತೊಗೊಂಡು ಬಂದಿದ್ದಾನೆ, ಒಂದು JCB, ಟಮ್ ಟ್ರಕ್. ಸೊ ಅವನಿಗೆ ಅದೇ ಖುಷಿಯಾಗೋಗ್ಬಿಟ್ಟಿತ್ತು. ಸೊ ಎಸ್, ಅದಾದಮೇಲೆ ನಾವು ನೆಕ್ಸ್ಟ್ ಹೊರಟಿದ್ದಂಥದ್ದು, ನಾನು ಆಗಲೇ ಹೇಳ್ದಂಗೆ ತುಂಬಾ ಪವರ್ಫುಲ್ ಆ್ಯಂಡ್ ತುಂಬಾ ಪೀಸ್ಫುಲ್ ಆಗಿರುವಂಥ ಗಣಪತಿ ದೇವಸ್ಥಾನಕ್ಕೆ ಅಂತ. ಅಂದರೆ ಇದು ಬಂದು ಧರ್ಮಸ್ಥಳದಿಂದ ಕುಕ್ಕೆಗೆ ಹೋಗುವಂಥ ದಾರಿನಲ್ಲಿ ಸಿಗುವಂಥ ದೇವಸ್ಥಾನ, ಅಂದರೆ ಸೌತಡಕ ಶ್ರೀ ಮಹಾಗಣಪತಿ ದೇವಸ್ಥಾನ. ಇದು ಅಂತೂ ತುಂಬ ಜನಕ್ಕೆ ಗೊತ್ತಿರುತ್ತೆ, ಧರ್ಮಸ್ಥಳಕ್ಕೆ ಹೋದವರು ಇಲ್ಲಿ ಕೂಡ ಹೋಗಿ ಗಣೇಶನ ದರ್ಶನ ಕೂಡ ಮಾಡಿ ಬರ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ದೇವಸ್ಥಾನದ ವಿಶೇಷತೆ ಏನು ಅಂತ ಹೇಳಿದ್ರೆ, ಇಲ್ಲಿ ಇರುವಂಥ ಗಣಪತಿ ವಿಗ್ರಹಕ್ಕೆ ಅಥವಾ ಈ ದೇವಸ್ಥಾನ ನಾವೇನು ಕರಿತೀವಿ, ಇದಕ್ಕೆ ಯಾವುದೇ ರೀತಿ ಚಾವಣಿ ಇಲ್ಲ. ಅಂತಂದರೆ ಡೈರೆಕ್ಟಾಗಿ ಮಳೆ ಬಂತಂದರೆ ಗಣೇಶನಿಗೆ ಅದರದ್ದು ಅಭಿಷೇಕ ಆಗಿರುತ್ತೆ. ಸೊ ಇದಕ್ಕೆ ಯಾವುದೇ ರೀತಿ ಡೋರ್ಸ್ ಆ ಥರದ್ದು ಏನೂ ಇಲ್ಲ. ಈ ಥರ ಸುಮ್ಮನೆ ಸಿಂಪಲ್ಲಾಗಿ ಗ್ರಿಲ್ಸ್ ಹಾಕ್ಬಿಟ್ಬಿಟ್ಟಿದ್ದಾರೆ. ನೋಡ್ಬೋದು ನೀವು, ಬಹಳಷ್ಟು ಕಡೆ ಈ ಥರ ಜಾಸ್ತಿ ಗಂಟೆಗಳು ಕಟ್ಟಿದ್ದಾರೆ. ಅಂದರೆ ಇಲ್ಲಿ ನಮ್ಮ ಮೇನ್ ಹರಕೆ ಏನು ಅಂತ ಅಂದರೆ, ಭಕ್ತರು ಏನು ಕೇಳ್ಕೊಂಡು ಬರ್ತಾರಲ್ಲ ಗಣಪತಿನಲ್ಲಿ, ಅದನ್ನು ಬೇಡಿಕೆ ಇಡ್ತಾರೆ. ಅಂತ ಅಂದರೆ, ಸ್ವಾಮಿ ನನಗೆ ಈ ಒಂದು ಕೆಲಸ ಮಾಡಿಕೊಡು, ಅಥವಾ ನನಗೆ ಈ ಒಂದು ಸಹಾಯ ಮಾಡಿಕೊಡು, ನಾನಿಲ್ಲಿ ಬಂದು ನಾನು ನಿಮಗೊಂದು ಗಂಟೆ ಕಟ್ತೀನಿ ಅಂತ ಹೇಳಿ. ಸೊ ಆ ಥರ ಕಟ್ಟುವಂಥ ಗಂಟೆನೇ ಇಲ್ಲಿ ಸಾವಿರಾರು ಗಂಟೆಯಾಗಿ ಸೇರಿದ್ದಾವೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಆ್ಯಕ್ಚುಲಿ ನನಗೆ ತುಂಬ ಕ್ಯೂರಿಯಸ್ ಇತ್ತು, ಯಾಕೆ ಈ ದೇವಸ್ಥಾನಕ್ಕೆ ಇದು ಚಾವಣಿ ಆಗಲಿ ಅಥವಾ ಒಂದು ಗರ್ಭಗುಡಿ ಅನ್ನೋದು ಯಾಕೆ ಕಟ್ಟಿಲ್ಲ ಅಂತ ಪುರೋಹಿತರನ್ನ ಕೇಳಿದಾಗ ಅವ್ರು ಹೇಳಿದಂಥದ್ದು, ನಾವು ದೇವಸ್ಥಾನ ಕಟ್ಟಲೇಬೇಕು ಅಂತ ಇದ್ದರೆ ಒಂದೇ ದಿವಸದಲ್ಲಿ ಆ ಒಂದು ದೇವಸ್ಥಾನನ ಕಟ್ಟಬೇಕು ಅಂತ ಹೇಳಿ. ಸೊ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ, ಒಂದು ದಿವಸದಲ್ಲಂತೂ ಒಂದು ದೇವಸ್ಥಾನ ಕಟ್ಟೋದಕ್ಕೆ ಅಸಾಧ್ಯ ಅನಿಸುತ್ತೆ. ಸೊ ಹಾಗಾಗಿ ಸ್ವಾಮಿನ ಹಾಗೆ ನ್ಯಾಚುರಲ್ಲಾಗಿ ಬರುವಂಥ ಗಾಳಿ, ಬೆಳಕು, ಮಳೆಗೆ ಎಲ್ಲದಕ್ಕೂ ಅಲ್ಲೇ ಕೂತ್ಕೊಂಡು ಬರ್ತಿರುವಂಥ ಭಕ್ತರನ್ನ ಸಲುಹುತ್ತಾ ಇದ್ದಾನೆ ಅಂತಲೇ ಹೇಳ್ಬೋದು. ಅಲ್ಲಿಂದ ಮುಗಿಸಿ ನಾವು ನೆಕ್ಸ್ಟ್ ಹೊರಟೇದಂಥದ್ದು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ. ಅದು ಅಂತ ಇನ್ನೊಂದು ಅದ್ಭುತವಾದ ದೇವಸ್ಥಾನ ಅಂತಲೇ ಹೇಳ್ಬೋದು. ಅಲ್ಲಿ ನಮಗೆ ಆದಂಥ ದರ್ಶನ ನಿಜವಾಗ್ಲೂ ಇಷ್ಟು ಸತಿನಲ್ಲಿ ಯಾವ ಸತಿನೂ ಆ ದರ್ಶನ ಆಗಿಲ್ಲ ಅಂತ ಅನಿಸುತ್ತೆ. ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಆ ಸ್ವಾಮಿಯ ದರ್ಶನ ಕೂಡ ನಾನು ಈ ಒಂದು ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಹಾಕ್ತಾ ಹೋಗ್ತೀನಿ. ಸೊ ಈ ಒಂದು ವೀಡಿಯೋ ನೀವು ಎಲ್ಲರೂ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಈ ಒಂದು ನಮ್ಮ ಟ್ರಿಪ್ ಸೀರೀಸ್ ಕೂಡ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.